ಮಾನ್ಯ ಅಧ್ಯಕ್ಷರೇ, 2022-23 ಅಂದರೆ ಏಪ್ರಿಲ್ ತಿಂಗಳಿಂದ ಮುಂದಿನ ವರ್ಷಕ್ಕೆ ರಾಜ್ಯದ ಆಯವ್ಯಯವನ್ನು ಮಂಡಿಸಿದ್ದಾರೆ. ನನಗೆ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಸ್ನೇಹಿತರು. ಅವ್ರ ತಂದೆಯವರು ರಾಯಿಸ್ಟು, ಇವ್ರಿಗೂ ಅವ್ರ ತಂದೆಯವ್ರ ಪ್ರಭಾವ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಬಹಳ ನಿರೀಕ್ಷೆಯನ್ನ ಇವರು ಮಂಡಿಸ್ತಕ್ಕಂಥ ಬಜೆಟ್ನಿಂದ ನಾನು ಇಟ್ಕೊಂಡಿದ್ದೆ. ಆ ನಿರೀಕ್ಷೆ ಹುಸಿಯಾಗಿದೆ ಅಂತಕ್ಕಂಥ ಮಾತನ್ನ ಬಹಳ ಬೇಸರದಿಂದ ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿ, ನೀವೇನಾದ್ರು ಹೇಳಿದ್ರೆ ಹೇಳಿ. ಇಲ್ಲ, ನಾನು ನೀವು ಸ್ನೇಹಿತರು ಅಂತ ಶುರು ಮಾಡಿಕೊಂಡು ಅವರನ್ನು ಈ ರೀತಿ ಆಮೇಲೆ ಅವ್ರ ಬಗ್ಗೆ ಹೇಳಿಬಿಟ್ರೆ ನಿಮ್ಮ ಸ್ನೇಹ ಯಾವ ರೀತಿ ಇದು ಅಂತ ನನಗೆ ಅನುಮಾನ. ಸ್ನೇಹ ಬೇರೆ, ರಾಜಕಾರಣ ಬೇರೆ. ಓ, ಇದು ರಾಜಕಾರಣ. ನಿಮಗೂ ನಮಗೂ ಬಹಳ ಒಳ್ಳೆ ಸ್ನೇಹ. ಆದ್ರೆ ನೀವು RSS ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರಿ, ನಾನು ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ. ಅದರಿಂದ ನಮಗೂ ನಿಮಗೂ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಅದ್ರ ಮನುಷ್ಯತ್ವ ಸ್ನೇಹ ಇದೆಯಲ್ಲ, ಅದಿದೆ, ಅದು ಬಹಳ ಮುಖ್ಯ. ಅಲ್ಲ ಅಲ್ಲ, ಅದು ಇಟ್ಕೊಳ್ಳೇಬೇಕು. ನಾವು ನಿಮ್ಮನ್ನು ಪ್ರೀತಿಸ್ತೀವಿ, ನೀವು ನನ್ನನ್ನು ಪ್ರೀತಿಸ್ತೀರಿ, ನಿಶ್ಚಿತ. ಅದು ಮುಂದುವರಿತದೆ ಯಾವಾಗಲೂ. ಸ್ನೇಹ ಇದ್ದೇ ಇರ್ತದೆ. ಹೊರಗಡೆ ಸಿಕ್ಕದಾಗ ಬೇರೆ ತರ ಮಾತಾಡ್ತೀನಿ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ. ಇಲ್ಲಿ ಮಾತ್ರ ನಾನು ರಾಜಕೀಯವಾಗಿ ಮಾತಾಡ್ಲೇಬೇಕಲ್ಲ. ಆದ್ರೆ ನಿಮ್ಮೆಲ್ಲೋ ಒಂದ್ ಕಡೆ ನಿಮ್ಮ ಧ್ವನಿ ನೋಡಿದ್ರೆ ಹೊರಗೆ ಸಿಕ್ಕಾಗ ಉಪಯೋಗಿಸಿರೋದು ಬೇಸರ, ನೋವು ಅಂತ ಹೇಳಲೇ ಇಲ್ಲ. ನಾನು ಬೇಸರ ಮಾಡಿದೆ ನನಗೆ. ನ್ಯೂಸ್ ಫಸ್ಟ್.